ಹೆಗ್ಗದ್ದೆ ಸ್ಟುಡಿಯೋ, ಇದು ಡಿಜಿಟಲ್ ವಾಹಿನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದೇನ್ ಗೊತ್ತೇನ್ರಿ, ನಾನು ಕರ್ನಾಟಕ ಬಿಟ್ಟು ಬೇರೆ ಎಲ್ಲೂ ಪ್ಯಾನೇ ಆಗಿಲ್ಲ. ಫಸ್ಟ್ ಆಫ್ ಆಲ್ ನಾನೆಲ್ಲಿ ಪ್ಯಾನ್ ಆಗಿದ್ದೀನಿ, ನಾನು ಇರೋದೇ ಕರ್ನಾಟಕದಲ್ಲಿ. ನಾವು ಯಾವ ತರದಲ್ಲೂ ಕಡಿಮೆ ಇಲ್ಲ ಅಂತ ಹೇಳೋದಕ್ಕೆ ಸಿನಿಮಾಗಳು ಮಾಡ್ಕೊಂಡು ಬಂದವ್ ನಾನು. ಕನ್ನಡ ಅಂದ ತಕ್ಷಣ 5 ಭಾಷೆ ಮಧ್ಯೆ ಕಾಂಪಿಟೇಷನ್ ಇಳೋದು. ಯಾವಾಗ್ಲೂ ಯಾವಾಗ ನೋಡಿದ್ರು ನಾವು ಕನ್ನಡದವರು ಒದ್ದಾಡಿರೋದು. ಕಾಸ್ಮೋಪಾಲಿಟನ್ ಸಿಟಿ ಅಂತ ಬ್ಯಾಂಗ್ಳೂರಲ್ಲಿ ಸೇರ್ಕೊಂಡು ಬೇರೆ ಭಾಷೆಗಳ ಪಿಕ್ಚರ್ ಬಂದಾಗ ಹೋದಾಗ ನಾವು ಯಾರಿಗೇನು ಕಡಿಮೆ ಇಲ್ಲ, ನಮ್ ಸಿನಿಮಾಗೆ ಯಾಕೆ ನುಗ್ಗಬಾರ್ದು ಜನ ಅಂತ ಹೇಳಿ ಸಿನಿಮಾ ಶುರು ಆಗಿದ್ದದ್ದು. ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದ್ದು ಹೇಗೆ ಅಂದ್ರೆ, ನನ್ನನ್ನು ಹುಡ್ಕೊಂಬಂದ್ರೆ ಸಿನಿಮಾ ಮಾಡ್ಕೊಡಿ ಅಂತ. ಅವಾಗ ರಜನಿಕಾಂತ್ ಅವರು ನನ್ನ ಕರೆಸಿ ಸಿನಿಮಾ ಮಾಡಿ ಅಂತ ಹೇಳಿ, ಆ ಪ್ರೇಮ್ ಲೋಕ ರಣಧೀರ ಕೊಟ್ಟಿರೋ ಒಂದು ಸೌಂಡ್ ಇದೆಯಲ್ಲ, ಯಾವ ರಜನಿಕಾಂತ್ ಇಂದ ಎಲ್ಲಾರು ಸುತ್ತಾಡೋರು ಕಾಲ್ ಚಿಡ್ಬೇಕು ಅಂತ ಅಂತವ್ರು ರಜನಿಕಾಂತ್ ಅವ್ರು ನಮ್ಮ ಫಾದರ್ನ ಕರೆದು, ನಿಮ್ ಮಗನ್ ಡೈರೆಕ್ಷನ್ ನಾನೊಂದು ಸಿನಿಮಾ ಮಾಡ್ತೀನಿ ಅಂತ ಬಂದು ಸೇರಿದಾಗ, ಹಾಗೆ ನಾಗಾರ್ಜುನ ಪ್ರೇಮ ಯುದ್ಧ ಅದು ಬಣ್ಣದ ಗೆಜ್ಜೆ ಮಾಡ್ತಿರ್ಬೇಕಾದ್ರೆ ಅವರು ನಮ್ಮ ಜೊತೆಲಿ ಸೇರ್ಕೊಂಡು ಈ ತರ ಒಂದು 4 ಭಾಷೆ ಸಿನಿಮಾ ಆಗುತ್ತೆ ಅದು. ಸೊ ಇವತ್ತು ಅದಕ್ಕೆ ಒಂದು ಹೆಸರು ಕೊಟ್ಟಿದ್ದಾರೆ, ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಒಂದು ಶುರು ಮಾಡ್ಕೊಂಡಿದ್ದಾರೆ. ಅದೊಂದು ವಾಟ್ ಎವರ್ ಇಸ್ ಹ್ಯಾಪನ್ ಬಟ್ ವಾಟ್ ಎವರ್ ಅವತ್ತಿಗೂ ಇವತ್ತಿಗೂ ಓಕೆ. ನಾವು ಅದು ಅವತ್ತು ನಾವು ಹಾಕಿರೋದು ಫೌಂಡೇಶನ್ ಅದು. ನಾನು ಯಾವಾಗಲೂ ಹೇಳೋದು ಏನಂದ್ರೆ, ಎವ್ರಿಬಡಿ ಯಾರೇ ಬಂದು ಒಂದು ಚಿಕ್ಕ ಕೆಲಸ ಮಾಡಿ ಹೋಗಿದ್ರು ಕೂಡ ಒಂದು ಫೌಂಡೇಶನ್ ಅಂತ ಒಂದು ಗಿಡ ನೆಟ್ಬಿಟ್ಟು ಹೋಗ್ತಾರೆ. ಅದು ಹೂ ಬಿಡೋದು ಯಾರಿಗೋ, ಅದ್ರ ಹೂವು ಹೋಗಿ ತಲುಪೋದು ಯಾರಿಗೋ, ಅದ್ ರಿಸಲ್ಟ್ ಸಿಕ್ಕೋದು ಯಾರಿಗೋ. ಆತರ ಅದ್ರ ಫೌಂಡೇಶನ್ ಹಾಕಿದ್ದು ನಾವು, ಅದ್ರ ರಿಸಲ್ಟ್ ಫಲ ಸಿಗೋದಕ್ಕೆ ಹತ್ತತ್ರ 30 ವರ್ಷ ಆಗಿದೆ ಇಂಡಸ್ಟ್ರಿಗೆ. ಸೊ ಫಲ ಸಿಗೋದು ಇಂಪಾರ್ಟೆಂಟ್, ಅದು ಯಾರ ಕೈಗೆ ತಲುಪುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಇಟ್ಸ್ ಓಕೆ, ಫೌಂಡೇಶನ್ ಅವತ್ತು ಹಾಕಿದ್ದಕ್ಕೆ ಅದರಿಂದ ಅವ್ರು ಮಾಡೋರಂತಲ್ಲ. ಆಸ್ ಇಟ್ ಇಸ್ ಟೆಕ್ನಾಲಜಿ ಬೆಳೆದಿದೆ. ಅವತ್ತು ನಾವು ನೆಗೆಟಿವ್, ಇವತ್ತು ಬಂದ್ಬಿಟ್ಟು ನಿಮ್ಗೆ ಎಲ್ಲಾ ಚಿಪ್ ಅದ್ರಲ್ಲಿ ನಡೆದೋಗುತ್ತೆ ಇವತ್ತು. ಬಟ್ ಅವತ್ತಿಗೆ ನಾವು ನೆಗೆಟಿವ್ ಬಳಸ್ಬೇಕಾದ್ರೆ ಆ ನೆಗೆಟಿವ್ನ ಹೆಗಲ್ ಮೇಲೆ ಹಾಕೊಂಡು ಓಡಾಡ್ತಿದ್ದೆ ನಾನು. ಯಾವ 24 ಕ್ಯಾಮ್ರಾದಲ್ಲಿ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತೀವಿ ನಾವು, ಯಾವ ಶಾರ್ಟ್ ಯಾವಾಗ ಹಾಕ್ಬೇಕು ನನ್ಗೆ ಒಬ್ಬನಿಗೆ ಗೊತ್ತಿತ್ತಿದ್ದು. ಸೊ ಅದರ ಅದೆಲ್ಲ ಆ ಪ್ರೋಸೆಸ್ ಆಫ್ ಸಿನಿಮಾ ಎಲ್ಲ ಇವತ್ತು ಸ್ವಲ್ಪ ಈಸಿ ಆಗೋಯ್ತು. ಇವತ್ತು ಕಂಪೇರಿಟಿವ್ಲಿ ಅವತ್ತು ಇವತ್ತು ಸ್ವಲ್ಪ ಈಸಿ ಆಗೋಯ್ತು. ಇವತ್ತು ಗ್ರಾಫಿಕ್ಸ್ ಇರಲಿಲ್ಲ, ಅವತ್ತು ಇವತ್ತು ಗ್ರಾಫಿಕ್ಸ್ ಇದೆ, ಟೆಕ್ನಾಲಜಿ ಇವತ್ತಿರೋ ಸ್ಟ್ರೆಂತ್ ಅವತ್ತು ಇರಲಿಲ್ಲ, ಇವತ್ತಿರೋ ಈ ಪ್ರೀಮಿಯರ್ ಎಡಿಟಿಂಗ್ ಟೇಬಲ್ ಇರಲಿಲ್ಲ, ಅವತ್ತಿದ್ದ ಎಡಿಟಿಂಗ್ ಟೇಬಲ್ ಬೇರೆ. ಸೊ ಆ ಪ್ರೋಸೆಸ್ ಎಲ್ಲ ಇಟ್ ಇಸ್ ಎ ಹಾರ್ಡ್ ವರ್ಕ್ ಪ್ರೋಸೆಸ್, ತುಂಬಾ ಕಷ್ಟವಾದ ಪ್ರೋಸೆಸ್ ಅಲ್ಲಿ ಆ ಸಿನಿಮಾಗಳೆಲ್ಲ ಆಗಿರೋದು. ಅವತ್ತು ಕತ್ತೆ ತರ ದುಡಿತೀವಿ ಅಂತ ಹೇಳ್ತೀವಲ್ಲ ನಾವು, ಅದು ನಾನು ಒಬ್ಬನೇ 100 ಕತ್ತೆ ತರ ದುಡ್ದವ್ ನಾ ಸಿನಿಮಾ ಎಲ್ಲ. ಹಂಗೆ ಏನು ಮಾಡ, ಇಟ್ ಇಸ್ ಎ ಗುಡ್. ನನಗೆ ಅದು ಜೀವನದಲ್ಲಿ ಎಲ್ಲಾರು ಅನ್ಕೋತಾರೆ, ನಾವು ಅನ್ಕೊಂಡಂಗೆ ಸಿನಿಮಾ ಓಡ್ಲಿಲ್ಲ ರವಿಚಂದ್ರ ತುಂಬಾ ನಷ್ಟ ಆದ್ರು. ನಾನ್ ಖಂಡಿತ ಎಲ್ಲೂ ನಷ್ಟ ಆಗೇ ಇಲ್ಲ. ಎವ್ರಿಬಡಿ ಕ್ಯಾಲ್ಕುಲೇಟ್ಸ್ ಲೈಫ್ ಬೈ ಮನಿ, ಐ ಡೋಂಟ್ ಕ್ಯಾಲ್ಕುಲೇಟ್ ಮನಿ ಬೈ ಮನಿ ಅನ್ನೋದು ಫಸ್ಟ್ ಬೇಸಿಕ್ ಥಾಟ್ ಅರ್ಥ ಮಾಡ್ಕೋಬೇಕು. ಒಂದ್ ಸಿನಿಮಾ ಸೋತ ತಕ್ಷಣ ರವಿಚಂದ್ರಿಗೆ 40 ಹೊಟ್ಟೋಯ್ತಾರೆ, 40 ಹೋದ್ರೆ ಎಷ್ಟೇ ಅನುಭವಕ್ಕಿಂತ ಲಾಭ ಏನು ಇಲ್ಲ. ನಾನು ಅನುಭವದಲ್ಲಿ ತುಂಬಾ ರಾಜ, ನಾನು ಅನುಭವಿಸಿದ್ದೀನಿ ಪ್ರತಿ ನಿಮಿಷ ನನ್ನ ಜೀವನದಲ್ಲಿ ಅನುಭವಿಸಿದ್ದೀನಿ ನಾನು. ಬಟ್ ಬಟ್ ಪೀಪಲ್ ಕ್ಯಾಲ್ಕುಲೇಟ್ ಲೈಫ್ ಥ್ರೂ ಮನಿ, ಅದು ಹೋಗ್ಬೇಕದು. ವಾಟ್ ಡಸ್ ಮನಿ ಏನ್ ಕೊಡುತ್ತೆ, ಮನಿ ಹೋಗುತ್ತೆ ಬರುತ್ತೆ, ಅದಲ್ಲ ಅನುಭವ. ಅದು ನನಗ್ ಸಿಕ್ಕಿರೋ ಅನುಭವ ಶಾಂತಿ ಕ್ರಾಂತಿ ಅಷ್ಟು ನಾನು ಪ್ರೀತಿಸೋಷ್ಟು ಶಾಂತಿ ಕ್ರಾಂತಿ ಆಗ್ಲಿ ಏಕಾಂಗಿಲಿ ಆಗ್ಲಿ ನನಗ್ ಕೊಟ್ಟರೋ ಒಂದು ಅನುಭವ ಇದೆಯಲ್ಲ, ಅದು ಎಷ್ಟು ಕೋಟಿ ಬಂದ್ರೂ ಅದು ಯಾರಿಗೂ ಸಿಗೋದಿಲ್ಲ. ಅದು ಆ ಅನುಭವ ನನಗ್ ಸಿಕ್ಕಿದೆಯಲ್ಲ. ಸೊ ಅಲ್ಲಿ ನಾನು ಎಲ್ಲೂ ನಷ್ಟ ಆಗಿಲ್ಲ. ನಾನು ಆ ಮೊಮೆಂಟರಿ ಮಾನಿಟರಿ ಮನಿ ಮಾನಿಟರಿ ವೈಸ್ ಸ್ವಲ್ಪ ಆ ಮೊಮೆಂಟರಿ ನಿಮ್ಮನ್ನ ಸ್ಲೋ ಮಾಡುತ್ತೆ, ನಿಮ್ ಜರ್ನಿನ ಸ್ಲೋ ಮಾಡುತ್ತೆ ಅನ್ನೋದು ಒಂದು ಬಿಟ್ರೆ ಅನುಭವ ನಿನ್ನ ದೊಡ್ಡ ಸಾವುಕಾರ ಮಾಡಿಬಿಟ್ಟಿದೆ. ಈ ಅನುಭವದ ಮಾತುಗಳೇ ನೀವು ಇವತ್ತು ಎಲ್ಲಾ ಕಡೆ ಕೇಳೋದು ನಂದು ಅಷ್ಟೇ. ತಪಸ್ ಮಾಡ್ಬೇಕು, ಎಲ್ಲಾರು ಸಮುದ್ರದ ಮೇಲೆ ಈಜಾಡ್ತೀರಾ, ನಾನು ಸಮುದ್ರದ ಒಳಗೆ ಈಜಾಡ್ತೀನಿ ಅಷ್ಟೇ. ಉಸಿರು ಕಟ್ಕೊಂಡೇ ಈಜಾಡ್ತಾ ಇರ್ತೀನಿ ನಾನು. ಸೊ ಸಮುದ್ರದ ಒಳಗೆ ಹೋದ್ರೆ ನಿಮಗೆ ಗೊತ್ತಾಗತ್ತೆ ಏನೇನು ಕಾಣಿಸುತ್ತೆ ಪ್ರಪಂಚದಲ್ಲಿ ಅಂತ. ಯಾವುದೇ ಕೆಲ್ಸಕ್ಕೆ ಇಳಿರಿ, ಯಾರು ಯಾವ ಕೆಲಸ ಬೇಕಾದ್ರೂ ಮಾಡ್ಬೋದು, ಯಾವ ಕೆಲಸ ಬೇಕಾದ್ರೆ ಮಾಡ್ಬೋದು, ಯಾರ್ದು ಯಾರ್ದು ಸತ್ತು ಅಲ್ಲ ಇಲ್ಲಿ. ನಾನೇನ್ ಮಾಡಿದ್ದೀನಿ ಅಂದ್ರೆ, ಯಾವುದೇ ಕೆಲ್ಸಕ್ಕೆ ಇಳಿಬೇಕಾದ್ರೂ ಕೂಡ ನಾನು ಅದ್ರ ಒಳಗೆ ತಪಸ್ ಮಾಡಿದ್ದೀನಿ. ನಾನು ಅದಕ್ಕೆ ಸಮಯ ಇಲ್ಲ ನನಗೆ, ನಾನು ಯಾವಾಗ ಎದ್ದೊಳ್ತೀನಿ ಯಾವಾಗ ಮಲಗ್ತೀನಿ ಅನ್ನೋದು ಗೊತ್ತಿಲ್ಲ. ಸೊ ನಾನು ಯಾವಾಗ ಮೈಂಡ್ಗೆ ಇವತ್ತು ಈ ತರ ಏನೋ ಮಾಡ್ಬೇಕು ಅಂತ ಅನ್ಕೊಂಡಾಗ ಅದು ಗೊತ್ತಿಲ್ಲದವ್ರೆ ತಿಳ್ಕೊತೀನಿ ಇಮಿಡಿಯೇಟ್ ಆಗಿ ಅದನ್ನ ಹೇಗ್ ಮಾಡ್ಬೇಕು ಅಂತ. ನಾನು ಇಮಿಡಿಯೇಟ್ ಆಗಿ ಅದನ್ನ ಕಲ್ತ್ಕೊಂಡು ನಾನು ಎಡಿಟಿಂಗ್ ಅನ್ನೋದು ಜಸ್ಟ್ 1 day 3 hours ಅಲ್ಲಿ ಕಲ್ತ್ಕೊಂಡು ಶುರು ಮಾಡ್ದವ್ ನನ್ನ ಮಲ್ಲ ಸಿನಿಮಾನ. ನಾನು ಓ ಎಕ್ವಿಪ್ಮೆಂಟ್ ಹೆಂಗ್ ಕೆಲಸ ಮಾಡುತ್ತೆ ತೋರ್ಸ್ರಪ್ಪ ಅಂತ ಹೇಳ್ತೀನಿ. 3 minutes ಅಲ್ಲ, 30 minutes ಅಲ್ಲಿ ಅವ್ರ ಎಕ್ವಿಪ್ಮೆಂಟ್ ಯಾವ್ಯಾವ ಬಟನ್ ಏನೇನ್ ಕೆಲಸ ಮಾಡುತ್ತೆ ತೋರಿಸಿ ಅಂತೀನಿ, ಕಲಿತೀನಿ. ವಿತಿನ್ ನೆಕ್ಸ್ಟ್ ಡೇ ಬೆಳಿಗ್ಗೆ ಎಷ್ಟೋ ನಾನು ಎಡಿಟಿಂಗ್ ಶುರು ಮಾಡಿ ಮುಗಿಸೇ ಬಿಡ್ತೀನಿ. ನಾನು ಅಷ್ಟು ಫಾಸ್ಟ್ ಆಗಿರ್ತೀನಿ ನಾನು ಕಲಿಯೋ ವಿಷಯದ, ನನಗೆ ಬೇಕು ಅನ್ನೋದನ್ನ ನಾನು ತುಂಬಾ ಫಾಸ್ಟ್ ಆಗಿ ಕಲಿತೀನಿ. ಎರಡನೇದು, ನಾನು ಬೇಡದಿರೋ ವಿಷಯಕ್ಕೆ ನಾನು ತಲೆ ಕೆಡಿಸ್ಕೊಂಡು ಇಲ್ಲ, ಕಿವಿ ಕೊಟ್ಟು ಇಲ್ಲ, ಕಣ್ಣು ಆಯ್ಸೋದು ಇಲ್ಲ ಆ ಕಡೆಗೆ. ಅದರಿಂದ ನನಗೆ ಏನ್ ಬೇಕೋ ಅದ ಕಡೆ ನಾನು ಫುಲ್ ಗಮನ ಕೊಡ್ತೀನಿ. ಅಂಡ್ ಐ ಸ್ಪೆಂಡ್ ಮೋಸ್ಟ್ ಆಫ್ ದ ಟೈಮ್ ಇನ್ ಮೈ ವರ್ಲ್ಡ್. ನಾನು ಆಚೆ ಕಡೆ ಪ್ರಪಂಚ ನನಗೆ ಏನು ಕಾಣಿಸಲ್ಲ, ನನ್ಗೆ ಗೊತ್ತೂ ಇಲ್ಲ. ನನ್ ದಟ್ ಇಸ್ ವೈ ಐ ಥಿಂಕ್ ಮೈ ವರ್ಲ್ಡ್ ಇಸ್ ಡಿಫ್ರೆಂಟ್ ಅಂಡ್ ಮೈ ವರ್ಲ್ಡ್ ಇಸ್ ಸಿನಿಮಾ ಅಂತ ಹೇಳಿದಾಗ
ನನ್ನ ಸಿನಿಮಾ ವರ್ಲ್ಡ್ ನಿಮ್ಗೆ ಏನೇನು ಕಾಣಿಸ್ತಿದೆ ಅದು ನನ್ನ ಪ್ರಪಂಚ. ಅದು ನನ್ನ ಪ್ರಪಂಚನ ನಾನು ನಿಮ್ಗೆ ತೋರಿಸ್ತಾ ಬಂದಿದ್ದೀನಿ. ಅಲ್ಲಿ ನನ್ನ ಕೆಲಸ ನಿಮ್ಗೆ ಎದ್ದು ಕಾಣಿಸ್ತೈತೆ ಅಂದ್ರೆ ಬಿಕಾಸ್ ನಾನು ಅದ್ರೊಳಗೆ ಇರೋದ್ರಿಂದ. ತಪಸ್ ಮಾಡಿ ಏನೇ ಕೆಲಸ ಮಾಡ್ಬೇಕಾದ್ರು.